ಹಾಯ್ ಫ್ರೆಂಡ್ಸ್, ಪೀಪಲ್ಸ್ ಲೈವ್ಸ್ಗೆ ಸ್ವಾಗತ. ತಿರುಮಲ ಹಾಗೂ ತಿರುಪತಿಯಲ್ಲಿರುವಂತಹ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ನಾವು ಭೇಟಿ ಕೊಟ್ಟೆವು. ಆ ಎಲ್ಲ ವಿಡಿಯೋಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ಇನ್ನೂ ಯಾರೂ ಆ ವಿಡಿಯೋಗಳನ್ನು ನೋಡಿಲ್ಲ, ಈ ಕೂಡಲೇ ಒಮ್ಮೆ ನೋಡಿ. ಹಾಗೆ ನಮ್ಮ ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ಕೊಟ್ಟಂತಹ ಎಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಕಪಿಲ ತೀರ್ಥದಲ್ಲಿ ಕಪಿಲೇಶ್ವರ ಸ್ವಾಮಿಯ ದರ್ಶನ ನಂತರ ನಾವು ಮಂಗಾಪುರಕ್ಕೆ ಬಂದೆವು. ಮಂಗಾಪುರದಲ್ಲಿ ತಾಯಿ ಪದ್ಮಾವತಿಯ ದರ್ಶನದ ನಂತರ ನಾವು ಪ್ರಸಾದ ಸ್ವೀಕರಣೆಗೆ ಬಂದ್ವಿ. ಇಲ್ಲಿ ಪ್ರತಿದಿನ ಬಿಸಿ ಅನ್ನ ಪ್ರಸಾದವನ್ನು ನೀಡಲಾಗುತ್ತದೆ. ಈ ಪ್ರಸಾದದ ಕೊಠಡಿಯು ದೇವಸ್ಥಾನದ ಹಿಂಬದಿಯಲ್ಲೇ ಇದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದವನ್ನು ನೀಡಲಾಗುತ್ತದೆ. ಈ ಪ್ರಸಾದವು ಅಮೃತಕ್ಕೆ ಸಮ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅಷ್ಟು ರುಚಿಯಾಗಿ ಹಾಗೂ ಶುಚಿಯಾಗಿ ಇತ್ತು. ಊಟವನ್ನಾಗಲಿ ಹಾಗೂ ಪ್ರಸಾದವನ್ನಾಗಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಅನ್ನಂ ಪರಬ್ರಹ್ಮಂ ಸ್ವರೂಪಂ. ಪ್ರಸಾದ ಸ್ವೀಕರಣೆಯ ನಂತರ ಹೊರಗೆ ಬಂದಾಗ ನಮಗೆ ಅಲ್ಲಿ ಒಂದು ದೃಶ್ಯ ಕಂಡಿತ್ತು, ನೋಡಲು ತುಂಬ ಚೆನ್ನಾಗಿತ್ತು. ಇವರಿಗೆ ನಮ್ಮ ಕೈಯಲ್ಲಾದಂತಹ ಸಹಾಯ ನಾವು ಮಾಡಿದ್ದೀವಿ. ಹಾಗೆ ಇಂತಹ ವ್ಯಕ್ತಿಗಳು ಎಲ್ಲಾದರೂ ಕಂಡು ಬಂದಲ್ಲಿ ದಯವಿಟ್ಟು ನೀವು ಸಹ ನಿಮ್ಮ ಕೈಯಲ್ಲಾದಂತಹ ಸಹಾಯವನ್ನು ನೀವು ಖಂಡಿತವಾಗಿಯೂ ಮಾಡಬೇಕು. ಮಂಗಾಪುರದಲ್ಲಿ ತಾಯಿ ಪದ್ಮಾವತಿಯ ದರ್ಶನದ ನಂತರ ನಾವು ಗೋವಿಂದರಾಜು ಪಟ್ಟಣಕ್ಕೆ ಹೋದೆವು. ಗೋವಿಂದರಾಜು ಸ್ವಾಮಿ ಎಂದ ಕೂಡಲೇ ಬಹಳ ಜನ ಏನು ಅಂದ್ಕೊಳ್ತಾರಂದರೆ ವಿಷ್ಣುವಿನ ಒಂದು ಅವತಾರ ಅಂದ್ಕೊಳ್ತಾರೆ. ಅದು ಖಂಡಿತವಾಗಲೂ ತಪ್ಪು. ಈ ಗೋವಿಂದರಾಜು ಸ್ವಾಮಿ ಏನಿದ್ದಾರೆ, ಇವರು ವಿಷ್ಣುವಿನ ವಾಹನವಾದ ಆದಿಶೇಷನ ಒಂದು ಅವತಾರ. ಹಾಗೆ ಶ್ರೀ ಮಹಾವಿಷ್ಣು ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಮಾನವ ರೂಪದಲ್ಲಿ ಬಂದಾಗ ಈ ಆದಿಶೇಷ ಅಂದರೆ ಗೋವಿಂದರಾಜು ಸ್ವಾಮಿ ಏನಿದ್ದಾರೆ, ಇವರು ಮಾನವ ರೂಪದಲ್ಲಿ ಶ್ರೀ ಮಹಾವಿಷ್ಣುವಿಗೆ ಅಣ್ಣನಾಗಿ ಬರ್ತಾರೆ. ತುಂಬ ಚೆನ್ನಾಗಾಯಿತು. ಹಾಗೆ ನೀವು ಯಾರೆಲ್ಲ ತಿರುಪತಿ ಹಾಗೂ ತಿರುಮಲಕ್ಕೆ ಭೇಟಿ ಕೊಡುತ್ತೀರಾ, ತಪ್ಪದೇ ಅಲ್ಲಿರುವಂತಹ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಒಮ್ಮೆ ಭೇಟಿ ಕೊಡಿ. ಹಾಗೆ ಅಲ್ಲಿರುವಂತಹ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಈ ತಿರುಮಲ ತಿರುಪತಿ ಎಲ್ಲ ಕ್ಷೇತ್ರದ ವಿಡಿಯೋಗಳು ನಿಮಗಿಷ್ಟ ಆಗಿವೆ ಅಂತ ನಾನು ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಆ ವಿಡಿಯೋಗಳು ನೋಡಿಲ್ಲ, ಈ ಕೂಡಲೇ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟು ಒಮ್ಮೆ ನೋಡಿ.